ಸಚಿವರು ಫ್ರಂಟ್ ರೋ ಎಲ್ಲ ಐದು ಜನ ಇಲ್ಲ, ಒಂದು ಅಂಶ ಒಂಬತ್ತು ಜನದಲ್ಲಿ ಯಾರೂ ಇಲ್ಲ. ಇವತ್ತೊಂದು ದಿವಸಕ್ಕೆ ನಮ್ಮ ಸೆಷನ್ ಅನ್ನ ತಾಜ್ ವೆಸ್ಟ್ ಸ್ಟ್ಯಾಂಡ್ಗೆ ಶಿಫ್ಟ್ ಮಾಡಿದ್ರೆ ಅಸೆಂಬ್ಲಿ ಸೆಷನ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್. ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. ನಿಮ್ಮ ಕಾಲದಲ್ಲೂ ಆಗಿದೆ ಇದು. ಆಯ್ತಪ್ಪ, ನಿಮ್ಮ ನೋಡಿದೀವಿ ನಾವು. ಆಯ್ತು ನಂಜೇಗೌಡರ ಕೂತ್ಕೊಳ್ಳಿ, ಅವ್ರು ಏನ್ ಹೇಳಕ್ ಯಾಕೆ ಎಷ್ಟು ನಿದ್ದೆ ಹೇಳ್ಬೇಕು. ಆಯ್ತಪ್ಪ, ಅದು ಏನಾಯ್ತು ಅವ್ರ ತಮಾಷೆ. ನಂಜೇಗೌಡ ಆಯ್ತು ಚಂದ್ರ ಅವರೇ, ಅಲ್ಲ ಇವಾಗ ಮನ್ಸು ಮಾಡಿ. ಅಲ್ಲ ತಾವು ಸಲಹೆ ಕೊಟ್ಟಿದ್ರಿ, ನಿಯಮದಲ್ಲಿ ನನಗೆ ಅದಕ್ಕೆ ಅವಕಾಶ ಇಲ್ಲ, ಎಲ್ಲ ಮಾಡ್ತಿದ್ದೆ. ನಿಯಮದಲ್ಲಿ ನನಗೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ದೆ. ಆಯ್ತು ಚಂದ್ರ ಅವ್ರು ಮಾತಾಡಿ. ಸಭಾಧ್ಯಕ್ಷರೇ, ನಾನು ಶಿರಟ್ಟಿ ಚಂದ್ರ ಅವರು ಮೊನ್ನೆ ಮಾತಾಡಿದ್ರೆ ಬೇಗ ಮುಗಿಸಿ. ಅವ್ರೆ ಸಭಾ ಶಿರಟ್ಟಿ ಮತ ಕ್ಷೇತ್ರ ಗದಗ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿದ್ದೀನಿ. ಬರ್ತಾರೆ ಅಲ್ಲಿರುವಂತ ಶಿರಟ್ಟಿಯ ಹೋಗಿದ್ದಾರೆ ಜಗದ್ಗುರು ಪಕ್ಕೀರೇಶ್ವರ ಅಲ್ಲ ಅಲ್ಲಿ ನಮಸ್ಕಾರ. ಉಪಾಧ್ಯಕ್ಷರೇ, ಉಮ್ಮನ್ ಚಾಂಡಿ ಅವರ ಬಗ್ಗೆ ಆ್ಯಕ್ಚುಲಿ ಸಂತಾಪ ಸೂಚನೆಯನ್ನು ಮಾಡ್ಬೋದು. ಆದರೆ ಅವರು ಭಾಳ ಒಬ್ಬ ಒಳ್ಳೆಯ ಅಡ್ಮಿನಿಸ್ಟ್ರೇಟರು, ಮುಖ್ಯಮಂತ್ರಿ ಆಗಿದ್ದ, ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರು ಹೋಗಿದ್ದಕ್ಕೆ ನಮಗೆಲ್ಲರೂ ಕೂಡ ದುಃಖ ಆಗಿದೆ. ತಾವು ಕೂಡ ಹೋಗಿ ಬಂದಿದ್ದಾರೆ. ಆದರೆ ಈ ಸಚಿವರೆಲ್ಲ ಅಲ್ಲಿ ಹೋಗಿದ್ದಾರೆ ಅಂತ ನನಗೆ ಅನ್ಕೊಳ್ಳಲ್ಲ. ನಿಮಗೆ ಸ್ವಲ್ಪ ಅಲ್ಲಿ ಬಾರ್ಡ್ರಲ್ಲೆಲ್ಲ ಸಂಬಂಧ ಇದೆ, ನೀವು ಹೋಗಿದ್ದಿರಿ. ಈ ಒಂಬತ್ತು ಜನ ಸಚಿವರು ನಮ್ಮ ಸುರೇಶ್ ಕುಮಾರ್ ಹೇಳಿದರು ವೆಸ್ಟೆಂಡ್ಗೆ ಮೀಟಿಂಗ್ ಮಾಡಿ ಅಂತ. ನನಗೊಂದು ಡೌಟ್ ಇದೆ, ವೆಸ್ಟೆಂಡ್ ಹೆಸರಲ್ಲಿ ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದಾರೆ ನೋಡ್ರಿ. ಮತ್ತೆ ಚಂದ್ರ ಅವರು ಸ್ವಲ್ಪ ಮುನಿಯಪ್ಪನವರು ಇದ್ದಾರೆ, ನಾವು ಇದೀವಲ್ಲ ಇಲ್ಲಿ. ಅಲ್ಲ ನಾವೆಲ್ಲ ಇದೀವಲ್ಲ, ಮೂರು ಜನ. ಅಲ್ಲ ಏನ್ರಿ, ನಾವೇನು ಲೆಕ್ಕಕ್ಕೆ ಬರೋದಿಲ್ವಾ ಏನು? ಅಲ್ಲ ಒಂಬತ್ತು ಜನ ನಾವೇನು ಲೆಕ್ಕಕ್ಕೆ ಬರೋದಿಲ್ವಾ? ಇಲ್ಲ ಅಂತಂದ್ರೆ ಅವ್ರಿಗೆ ಯಾಕೆ ಫ್ರಂಟ್ ಬೆಂಚ್ ಸ್ಥಾನ ಕೊಟ್ಟಿರ್ತಾರೆ? ಫ್ರಂಟ್ ಬೆಂಚ್ ಎರಡನೇ ಬೆಂಚ್ ವ್ಯತ್ಯಾಸ ವ್ಯತ್ಯಾಸ ಖಂಡಿತವಾಗಿದೆ. ನಿನ್ಗೆ ಕೊಟ್ಟಿಲ್ಲ ಹಂಗಂದ್ರೆ, ನಿನ್ಗೆ ಸೆಕೆಂಡ್ ಲೈನ್ ಕೊಟ್ಟಿದ್ದಾರೆ? ಎಲ್ಲರಿಗೂ ಒಳ್ಳೊಳ್ಳೆ ಖಾತೆಗಳು ಇದೆ, ಒಳ್ಳೊಳ್ಳೆ ಜವಾಬ್ದಾರಿ ಖಾತೆಗಳು ಖಾತೆಗಳು ಒಳ್ಳೇದಿದೆ. ಫ್ರಂಟ್ ಲೈನ್ ಅಲ್ಲೂ ಕೊಟ್ಟಿದ್ದಾರೆ ಸೀನಿಯರ್ಸು. ಇಲ್ಲೆಲ್ಲ ಹೊಸದಾಗಿ ಬಂದವ್ರಿಗೆಲ್ಲ ಸ್ವಲ್ಪ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದು ಒಬ್ಬರು ಇಲ್ಲ ಅಂತ ಬರ್ತಾರೆ, ಇಲ್ಲೇ ಇದ್ರು ಈಗ ಜಸ್ಟ್ ಈಗ ಆಚೆ ಇಲ್ಲೇ ಇಲ್ಲೇ ಇರ್ತಾರೆ. ಮತ್ತೆ ಇಲ್ಲೇನೇ ಇರ್ಬೇಕಲ್ಲ, ಎಲ್ಲ ಹೋಗ್ತಾರೆ. ಅದು ಇಲ್ಲಿ ಒಳಗಡೆ ಬರಲ್ಲ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಈ ಕಳೆದ ಒಂದು ವಾರದಿಂದ ಇದೇ ನಡೆದಿದೆ. ಪಾಪ ಅಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅಸಹಾಯಕರಾಗಿದ್ದಾರೆ ಅವ್ರು. ಸಭಾಧ್ಯಕ್ಷರನ್ನ ಅಸಹಾಯಕರು ಮಾಡಿದ್ದಾರೆ. ಅಲ್ಲ ಅವ್ರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದ್ರೆ ಅಸಹಾಯಕರಾಗ್ತಾರೆ. ಅವ್ರು ಏನ್ ಮಾಡಿ, ಅವರ ಕಷ್ಟ ಮಂತ್ರಿಗಳ ಕಷ್ಟ ಮಂತ್ರಿಗಳ ಕಷ್ಟ ಏನೇ ಇರ್ಬೋದು ಸರ್. ಸೀರಿಯಸ್ ಆಗಿ ಸೀರಿಯಸ್ ಬಿಡಿ, ನಾ ಹೇಳಿದಾಯ್ತು. ಇದು ಮಾನಸಿಕತೆ ಪ್ರಶ್ನೆ. ನಮಗೆ ಎಲ್ಲ ಕೂಡ ಜವಾಬ್ದಾರಿ ಬೇಕು, ಒಂದು ಆ ಸೆಂಟರ್ ಆಫ್ ಇದು ಬೇಕು ಅಂತ ಅಂದಮೇಲೆ ಜವಾಬ್ದಾರಿಯನ್ನು ಕೂಡ ಸಹಜವಾಗಿ ಬರಬೇಕು. ಆ ಮಾನಸಿಕತೆ ಇಲ್ದರೆ ನೀವು ಎಷ್ಟೇ ಸಲ ಹೇಳಿದ್ರು ಕೂಡ, ಆ ಚೀಫ್ ವಿಪ್ ಎಷ್ಟೇ ಸಲ ಓಡೋಗಿ ಓಡೋಗಿ ಬಂದರೂ ಕೂಡ ಇದು ಆಗೋದಿಲ್ಲ. ಇದು ಅಂಡ್ ಯು ವಿಲ್ ಬಿ ಸೆಂಡಿಂಗ್ ಎ ರಾಂಗ್ ಮೆಸೇಜ್ ಟು ದಿ ಸೊಸೈಟಿ. ಇಲ್ಲ ಅವ್ರು ಬರ್ತಾರೆ. ಈಗ ಅನಿಸಿದ್ಯಾ, ಒಂದು ನಿಮಿಷ ಒಂದು ನಿಮಿಷ, ಈಗ ಅನಿಸಿದ್ಯಾ ಅಂತ ಮೂವತ್ತೈದು ನಾವು ಗೆದ್ದಿದ್ದೀವಿ. ಇನ್ನೊಂದು ಅಧ್ಯಕ್ಷರೇ, ಇವತ್ತು ನಾನು ಪೇಪರ್ ಅಲ್ಲಿ ನೋಡಿದೆ, ಅದು ಪತ್ರಿಕೆ ಮೀಡಿಯಾದವ್ರ ಕ್ರಿಯೇಷನ್ ಅಥವಾ ಇದಾಗಿದೆಯೋ ಅಂತ. ನೀವು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ರಿ ಅಂತೇಳಿ ಹೇಳಿದೆ. ನೀವು ಎಲ್ಲವನ್ನು ಕೂಡ ಕಳ್ಕೊಂಡು ಆ ಪೀಠಕ್ಕೆ ಬಂದಿದ್ದೀರಿ, ಇದು ಹೌದಾ ಅಂತೇಳಿ ಹೇಳಿ ಒಂದು ಒಂದು ಕ್ಲಾರಿಫೈ ಮಾಡಿ. ನೋಡಿ, ನಮ್ಮನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಔತಣ ಕೂಟ ಕರೆದಾಗ ನಾವೆಲ್ಲಿ ಎಲ್ಲಿ ಅಲ್ಲಲ್ಲ, ಔತಣ ಕೂಟ ಕರೆದಾಗ ನಾವು ಹೋಗಲೇಬೇಕು. ನಾನು ಸಭಾಧ್ಯಕ್ಷ ಸ್ಥಾನ ಅಂತ ಹೇಳಿಕೊಂಡು ನನಗೆ ಅವರು ಬೇಡ, ನನಗೆಲ್ಲ ನೀವು ಬೇಕು, ಇವರು ಬೇಕು, ನನಗೆಲ್ಲರೂ ಕೂಡ ಬೇಕು. ನಾಳೆ ನೀವು ಕರೆದ್ರೆ ನಿಮ್ಮನ್ನು ಕೂಡ ಔತಣ ಕೂಟಕ್ಕೆ ನಾನು ಬರ್ತೇನೆ. ಔತಣ ಕೂಟ ಕೊಡಬಾರ್ದು ಅಂತ ನಾನು ಮನುಷ್ಯನಲ್ವ, ನಾನು ಮಾಡಬೇಕಾಗಾದ್ರೆ